ಎಲ್ರಿಗೂ ನಮಸ್ಕಾರ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ಮಹಾವಿದ್ಯಾಲಯ ಹಾಸನ, ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ 2020-21. ರೈತ ಬಾಂಧವರು, ನಿಮಗೆಲ್ರಿಗೂ ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ತಿಳಿಸ್ಕೊಂಡ್ರೆ APMC ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ದರ್ಶನ್. ಮುಖ್ಯವಾಗಿ ಮೊದಲಿಗೆ ಕೃಷಿ ಮಾರುಕಟ್ಟೆ ಅಂದರೆ, ಕೃಷಿ ಮಾರಾಟ ಇಲಾಖೆಯು ರೈತರು ಬೆಳೆದ ಉತ್ಪನ್ನಗಳಿಗೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸುವ ಸಲುವಾಗಿ ರಾಜ್ಯದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂದರೆ APMCಯನ್ನು ಸ್ಥಾಪಿಸಿದೆ. ನಂತರ ಇಲಾಖೆಯ ಕಾರ್ಯ ಮತ್ತು ವ್ಯಾಪ್ತಿ, ಇತಿಹಾಸ ಮತ್ತು ಗುರಿಯ ಬಗ್ಗೆ ನೋಡೋದಾದರೆ, ಇಲಾಖೆ 1972 ಸಹಕಾರ ಇಲಾಖೆಯಿಂದ ಬೇರ್ಪಟ್ಟು ಸ್ವತಂತ್ರ ಇಲಾಖೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂಥದ್ದು. ಇದರಲ್ಲಿ ಉದ್ದೇಶ ಏನಪ್ಪ ಅಂತೇಳಿದರೆ, ಸರಿಯಾದ ತೂಕದ ವ್ಯವಸ್ಥೆ ಇರುತ್ತೆ, ಸರಕುಗಳನ್ನು ಅವುಗಳ ಗುಣಧರ್ಮದ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತೆ, ಟೆಂಡರ್ ಪದ್ಧತಿ ಇರುತ್ತೆ, ಬಹಿರಂಗ ಒಪ್ಪಂದದ ಪದ್ಧತಿ ಇರುತ್ತೆ. ಇದರಿಂದ ಸ್ಪರ್ಧಾತ್ಮಕ ಬೆಲೆಯನ್ನು ಕೂಡ ನೀವು ಪಡೆಯಬಹುದು. ಕಾನೂನುಬದ್ಧ ರಿವಾಜುಗಳನ್ನು ನೀವು ಇಲ್ಲಿ ಈಸಿಯಾಗಿ ಬಗೆಹರಿಸ್ಕೊಳ್ಬೋದು. ತಂಟೆ ತಕರಾರುಗಳಿಗೆ ಅವಕಾಶ ಇರೋದಿಲ್ಲ, ಅದರ ಸಮಿತಿ ಕೂಡ ಇರುತ್ತೆ. ಪೇಟೆ ಮಾಹಿತಿಯನ್ನು ನೇರವಾಗಿ ಪಡೆಯಬಹುದು. ಮಾರಾಟದ ದಿನವೇ ಸರಿಕನ ಮೌಲ್ಯಗಳನ್ನು ನೀವು ನೇರವಾಗಿ ಪಡೆಯಬಹುದಾಗಿದೆ. ನಂತರ ರೈತರಿಗೆ ಉಪಯೋಗವಾಗುವಂಥ ಯಾವ್ಯಾವ ಯೋಜನೆಗಳಿವೆ ಅಂತ APMCಯಲ್ಲಿ ನೋಡೋದಾದರೆ, ಅಡಮಾನ ಸಾಲ ಯೋಜನೆ ಅಂದರೆ, ನೀವು ಬೆಳೆದ ಬೆಳೆಗಳಿಗೆ ಅಡಮಾನವನ್ನು ಇಟ್ಟು ನೀವು ಗರಿಷ್ಠ ಶೇಕಡ 60% ಉತ್ಪನ್ನದಕ್ಕೆ ನೀವು ಅಡಮಾನವಾಗಿ ಸಾಲವಾಗಿ ಪಡೆಯಬಹುದು. ಗರಿಷ್ಠ 2 ಲಕ್ಷದವರೆಗೂ ನೀವು ಸಾಲವನ್ನು ಕೊಡ್ತಾರೆ. ಅಂದರೆ ಸಾಲಾವಧಿ 180 ದಿನಗಳಾಗಿರುತ್ತೆ, ಅಂದರೆ ಅರ್ಧ ಭಾಗ, ಅಂದರೆ 90 ದಿನಕ್ಕೆ ಯಾವುದೇ ಬಡ್ಡಿ ಇರೋದಿಲ್ಲ. ಆಮೇಲೆ ಎಷ್ಟು ತೊಗೊಂಡಿರ್ತದೆ ಅದಕ್ಕೆ ಎಷ್ಟಕ್ಕೆ ಬಡ್ಡಿ ಆಗುತ್ತೆ, ಅಂದರೆ 4-10% ಬಡ್ಡಿ ದರ ಇರುತ್ತೆ. ಅಂದರೆ ನೀವು ಎಷ್ಟು ಪ್ರಮಾಣದಲ್ಲಿ ಬಡ್ಡಿ ತೊಗೊಂಡಿರ್ತೀವಿ ಅದ್ರ ಮೇಲೆ ಇದು ನಿಂತಿರುತ್ತೆ. ಹಾಗೆ ಸಾಲದ ಮರುಪಾವತಿಯನ್ನು 180 ದಿನಗಳ ಒಳಗೆ ಮಾಡಬೇಕಾಗಿರುತ್ತೆ. ಹೀಗೆ APMCಯಲ್ಲಿ ರೈತರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರೋದ್ರಿಂದ, ರೈತರು ಅವರ ಕುಟುಂಬ ವರ್ಗದವರು ಕೃಷಿ ಚಟುವಟಿಕೆ ತೊಡಗಿರುವಾಗ, ಇಲ್ಲವೇ ತಾವು ಬೆಳೆದ ಕೃಷಿ ಉತ್ಪನ್ನಗಳನ್ನು ಮಾರಾಟ ಕಾರ್ಯದಲ್ಲಿ ತೊಡಗಿರುವಾಗ ಅಪಘಾತಕ್ಕೀಡಾದರೆ ಅವರಿಗೆ ವಿಮೆ ಕೂಡ ಸಿಗುತ್ತೆ. ಅಂದರೆ ಸಾವು ಉಂಟಾದಾಗ 1 ಲಕ್ಷದವರೆಗೆ, 2 ಕೈಗಳು ಅಥವಾ 2 ಕಾಲುಗಳನ್ನು ಕಳ್ಕೊಂಡು 50,000 2 ಕಣ್ಣುಗಳನ್ನು ಕಳ್ಕೊಂಡು 50,000 1 ಕೈ ಅಥವಾ ಕಾಲನ್ನು ಕಳ್ಕೊಂಡು 30,000 ಅವರು ಕೈ ಕಾಲು ಬೆರಳನ್ನ ಕಳ್ಕೊಂಡಾಗ, ಸೊಂಟ ಮುರಿದಾಗ ಕೂಡ ನಿಮಗೆ ವಿಮೆ ಸೌಲಭ್ಯ ಇಲ್ಲಿ ಸಿಗುತ್ತೆ. ಆದರೆ ನೀವು ಅಲ್ಲಿ ನೋಂದಾಯಿಸ್ಕೊಂಡು ಇರಬೇಕಾಗುತ್ತೆ APMCಯಲ್ಲಿ. ನಂತರ ಹಮಾಲರ ವಸತಿ ಯೋಜನೆ ಮತ್ತು ಹಮಾಲರ ಕಲ್ಯಾಣ ನಿಧಿ ಯೋಜನೆ. ಇದರಲ್ಲಿ ಹಮಾಲರು ಇಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಮೃತಪಟ್ಟರೆ ಅವರಿಗೆ 10,000 ಕೂಡ ವಿಮೆಯನ್ನು ಪಡೆದುಕೊಳ್ಳುವ ಅವಕಾಶ ಇಲ್ಲಿ ಇರುತ್ತೆ. ಇದರಿಂದ ರೈತರಿಗೆ ಯಾವ್ಯಾವ ಪ್ರಯೋಜನಗಳಾಗ್ತವೆ ಅಂತೇಳಿದ್ರೆ, ಸ್ಪರ್ಧೆಯ ಹೆಚ್ಚಳದಿಂದಾಗಿ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ದೊರಕುತ್ತೆ. ಹಾಗೆ ಉತ್ಪನ್ನಗಳ ಗುಣ ವಿಶ್ಲೇಷಣೆಯಿಂದಾಗಿ ಗುಣಮಟ್ಟಕ್ಕೆ ತಕ್ಕ ಬೆಲೆ ದೊರೆಯುತ್ತೆ. ಮಾರುಕಟ್ಟೆ ಜೋಡಣೆಯಿಂದಾಗಿ ಸ್ಪರ್ಧಾತ್ಮಕ ಬೆಲೆ ದೊರೆಯುತ್ತೆ. ಹಾಗೆ ದಾಸ್ತಾನು ಮಳಿಗೆಗಳಿಂದ ಉತ್ಪನ್ನಗಳ ಸಂರಕ್ಷಣೆ ಆಗುತ್ತೆ. ಅಡಮಾನ ಸಾಲ ಸೌಲಭ್ಯ ಪಡೆಯಬಹುದು. ಆನ್ಲೈನ್ ಮೂಲಕ ತಕ್ಷಣ ಹಣ ಪಾವತಿ ಮಾಡಲಾಗುವುದು. ಕಾಲಕಾಲಕ್ಕೆ ಬೆಲೆ ಮಾಹಿತಿ ನೀಡುವುದರ ಮೂಲಕ ಮಾರಾಟದ ಸಮಯ ಮತ್ತು ಮಾರುಕಟ್ಟೆಯ ಬಗ್ಗೆ ನಿರ್ಧಾರ ಕೈಗೊಳ್ಳಬಹುದು. ರೈತರು ಉಗ್ರಾಣ ಆಧಾರಿತ ಮಾರಾಟ ಸೌಲಭ್ಯ ಇಲ್ಲಿ ದೊರೆಯುತ್ತೆ. ರೈತ ಮಾರಾಟ ಸಂಘಗಳ ಬಲವರ್ಧನೆ ಆಗುತ್ತೆ. ತರಬೇತಿ ಮತ್ತು ಸಾಮರ್ಥ್ಯ ವೃದ್ಧಿ ಮೂಲಕ ರೈತರ ಬಲವರ್ಧನೆ ಸಾಧ್ಯವಾಗುತ್ತೆ. ಉಗ್ರಾಣ ಆಧಾರಿತ ಮಾರಾಟ ವ್ಯವಸ್ಥೆಯಿಂದ ಮಾರಾಟ ವೆಚ್ಚದಲ್ಲಿ ಕಡಿತವಾಗುತ್ತೆ. ಬೆಲೆ ಮಾಹಿತಿ ಪ್ರಸಾರದಿಂದ ರೈತರು ಮಾರುಕಟ್ಟೆ ಬೆಲೆ ನಿಖರವಾಗಿ ಇಲ್ಲಿ ತಿಳಿಯಬಹುದಾಗಿದೆ. ಹಾಗೆಯೇ 2016 ಭಾರತ ಸರ್ಕಾರ ಇನಾಮ್ ಎಂಬ ಯೋಜನೆಯನ್ನು ರೂಪಿಸಿದ್ದು, ಇನಾಮ್ ಪೋರ್ಟಲ್ ಮೂಲಕ ಎಲ್ಲ APMCಗಳನ್ನು ಒಂದೇ ಸೂರಿನಲ್ಲಿ ರೈತರಿಗೆ ಹಾಗೂ ಖರೀದಿದಾರರಿಗೆ ದೊರಕಿಸಿಕೊಡುವಂತಾಗಿದೆ. ಇದರಿಂದ ಸ್ಪರ್ಧಾತ್ಮಕವಾಗಿ ಯಾವ ಪ್ರದೇಶದಲ್ಲಿ ಹೆಚ್ಚಿನ ಬೆಲೆ ಇದೆ ಅಥವಾ ಯಾವ APMCಯಲ್ಲಿ ಮಾರಾಟಕ್ಕೆ ಅವಕಾಶ ಇದೆ ಅಂತ ತಿಳ್ಕೊಂಡು ರೈತರು ನೇರವಾಗಿ ಮಾರಾಟಗಾರರಿಗೆ ತಮ್ಮ ಬೆಳೆಯನ್ನು ದಲ್ಲಾಳಿಗಳ ಮಧ್ಯವರ್ತಿಗಳ ಸಹಾಯವಿಲ್ಲದೆ ನೇರವಾಗಿ ಇಲ್ಲಿ ಮಾರಾಟವನ್ನು ಮಾಡಬಹುದು. ಇದರಿಂದ ಅವರಿಗೆ ಹೆಚ್ಚಿನ ಬೆಲೆ ಮತ್ತು ನಿಗದಿತ ದರಗಳ ಅವಕಾಶ ಇಲ್ಲಿ ರೈತರಿಗೆ ಸಿಗುವಂಥದ್ದು. ಇದರಿಂದ ರೈತರು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಬೇಕು. ಹೇಗಂತೆ ಮಧ್ಯವರ್ತಿಗಳ ಕಾಟ ತಪ್ಪುತ್ತೆ. ಹಾಗೆ ನೇರವಾಗಿ ಮಾರಾಟಗಾರರಿಗೆ ತಮ್ಮ ಉತ್ಪನ್ನಗಳನ್ನು ಮಾರೋದ್ರಿಂದ ಹೆಚ್ಚಿನ ದರವನ್ನು ಅವರು ಉತ್ಪನ್ನಗಳಿಗೆ ಪಡೆಯಬಹುದಾಗಿದೆ. ನಂತರದಲ್ಲಿ ಮಾರುಕಟ್ಟೆ ಭಾಗಿದಾರರಿಗೆ ಏನೇನು ಪ್ರಯೋಜನ ಆಗುತ್ತೆ ಅಂತೇಳಿ, ವರ್ತಕರಿಗೆ ಗುಣವಿಶ್ಲೇಷಣೆಯಿಂದ ವರ್ತಕರಿಗೆ ಬೇಕಾದ ಗುಣಮಟ್ಟದ ಉತ್ಪನ್ನ ದೊರಕುತ್ತೆ. ಏಕೀಕೃತ ಲೈಸೆನ್ಸ್ನಿಂದ 1 ಕ್ಕಿಂತ ಹೆಚ್ಚು ಮಾರುಕಟ್ಟೆಯಲ್ಲಿ ವ್ಯವಹರಿಸಲು ಸಾಧ್ಯವಾಗುತ್ತೆ. ದಾಸ್ತಾನು ರಶೀದಿ ಆಧಾರದ ಮೇಲೆ ಸಾಲ ಸೌಲಭ್ಯ ಪಡೆಯಬಹುದು. ಆನ್ಲೈನ್ ಮೂಲಕ ವರದಿ ಸಲ್ಲಿಕೆ ಕಾರ್ಯ ಸುಲಭವಾಗುತ್ತೆ. ಬೆಲೆ ಮಾಹಿತಿ ಪ್ರಸಾರ ರೈತರು ಪೇಟೆ ಕಾರ್ಯಕರ್ತರಿಗೆ ಉತ್ತಮ ಸೇವೆ ದೊರಕುತ್ತೆ. ಅದೇ ರೀತಿಯಾಗಿ ದಲ್ಲಾಳಿಗಳಿಗೆ, ಅಂದರೆ ಪ್ರಸ್ತುತ ಅಧಿಸೂಚಿಸಲ್ಪಟ್ಟಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಪೂರಕವಾಗಿ ಉಪಮಾರುಕಟ್ಟೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಲಭ್ಯವಿರುವ ಗೋದಾಮುಗಳಲ್ಲಿಯೂ ಸಹ ವ್ಯವಹರಿಸಲು ಅವಕಾಶ ಇರುತ್ತೆ. ಮಾರುಕಟ್ಟೆ ವ್ಯವಹಾರಗಳ ಗಣಕೀಕರಣ ಲೆಕ್ಕಪತ್ರಕ್ಕೆ ನೀಡಲು ಸುಲಭವಾಗುತ್ತೆ. ಈಸಿಯಾಗಿ ಅವರು ವ್ಯವಹಾರವನ್ನು ಮಾಡಬಹುದಾಗಿದೆ. ಹಾಗೆಯೇ ಸೇವೆಗಳನ್ನು ಪಡೆಯಲು ಇಲಾಖೆ ಮತ್ತು ಕಾರ್ಯವಿಧಾನಗಳು ಒದಗಿಸುವ ಸೌಲಭ್ಯಗಳು ಯಾವ್ಯಾವ ಅಂತ ಹೇಳಿದ್ರೆ, ಎಲ್ಲ APMC ಮಾರುಕಟ್ಟೆ ಅಂಗಳ ಮತ್ತು ಸಬ್ ಮಾರ್ಕೆಟ್ಗಳಲ್ಲಿ ಕುಡಿಯುವ ನೀರು ಗೋದಾಮುಗಳು, ಗ್ರಾಮೀಣ ಗೋಡೌನ್ಗಳು, ಗ್ರಾಮೀಣ ಸಂಪರ್ಕ ರಸ್ತೆ,
ಬೀದಿ ದೀಪ, ಸಮುದಾಯ ಬಾತ್ರೂಮ್ಗಳು, ಕ್ರಿಯಾಶೀಲ ವೇದಿಕೆ, ಮುಚ್ಚಿದ ವೇದಿಕೆ, ಒಣಗಿಸುವ ವೇದಿಕೆ, ಶುಚಿತ್ವಗಳು, ಎಲೆಕ್ಟ್ರಾನಿಕ್ ತೂಕದ ಸ್ಕೇಲ್, ಕುರಿ ಮತ್ತು ಮೇಕೆ ಪೆನ್ನುಗಳು, ಟಿಕ್ಕರ್ ಬೋರ್ಡ್, SMS, ದೈನಂದಿನ ದರಗಳು, ಪ್ಲಾಸ್ಮಾ ಟಿವಿ, ದರ ಬೋರ್ಡ್, ಇ ಟೆಂಡರ್, ಹೀಗೆ ಎಲ್ಲ ನಿಮಗೆ ಸೌಲಭ್ಯ ಸಿಗುತ್ತೆ. ನೆಕ್ಸ್ಟು ನಂತರ ಸಾವಯವ ಕೃಷಿ ಮಾರುಕಟ್ಟೆ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ರೈತರು ತಮ್ಮ ಸಾವಯವ ಉತ್ಪನ್ನಗಳನ್ನು ಮಾರಾಟ ಮಾಡೋದನ್ನು ಹೆಚ್ಚಿನ ಬೆಲೆಗೆ ಇದು ಮಾರಾಟವನ್ನು ಮಾಡ್ಬೋದು. ಯಾಕಂದರೆ ಸಾವಯವ ಉತ್ಪನ್ನಕ್ಕೆ ಯಾವಾಗಲೂ ಕೂಡ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ಕೂಡ ಹೆಚ್ಚು ಬೆಲೆ ಇರುತ್ತೆ. ಸಾವಯವ ಕೃಷಿಕರಿಗೆ ಸಾವಯವ ಪದಾರ್ಥಗಳನ್ನು ಮಾರಾಟ ಮಾಡೋಕ್ಕೆ ಪ್ರತಿ ಜಿಲ್ಲಾ ಕೇಂದ್ರಗಳು ಸಾವಯವ ಕೃಷಿ ಸಂಘಟನೆಗಳಿದ್ದು ರೈತರು ತಮ್ಮ ಸಾವಯವ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾಗುತ್ತೆ. ಮೊದಲು ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಸಾವಯವ ಸಂಘಟನೆಗಳ ಜೊತೆಗೆ. ರೈತರಿಂದ ಹೆಚ್ಚಿನ ಬೆಲೆಗೆ ತಮ್ಮ ಉತ್ಪನ್ನಗಳಿಗೆ ಸೂಕ್ತ ಬೆಲೆಯೊಂದಿಗೆ ಇಲ್ಲಿ ಮಾರಾಟವನ್ನು ಮಾಡಬಹುದು ಆಗಿದೆ. ನಂತರದಲ್ಲಿ ಕೃಷಿ ಮಾರಾಟ ವಾಹನ ಅಂತ ಗೌರ್ಮೆಂಟ್ ಕರ್ನಾಟಕ ಸರ್ಕಾರದಿಂದ ಒಂದು ವೆಬ್ಸೈಟ್ ಇರುವಂಥದ್ದು. ಇಲ್ಲಿ ರೈತರು APMCಯಲ್ಲಿ ಇರುವಂತಹ ಉತ್ಪನ್ನಗಳ ಮತ್ತು ವೆರೈಟೀಸ್, ಯಾವ್ಯಾವ ತಳಿಗಳಿಗೆ ಯಾವ್ಯಾವ ಬೆಲೆ ಇದೆ ದಿನಕ್ಕೆ ಅಂತ ನೋಡ್ಕೋಬಹುದು. ಇದಕ್ಕೆ ಹೋಗಿ ಅದರಲ್ಲಿ ಯಾವ್ಯಾವ ಬೆಳೆ, ಹಾಗೂ ನೇರವಾಗಿ SMS ಮೂಲಕ ಕೂಡ SMS ಪೋರ್ಟಲ್ ಅಂತ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಹೊಡೆದ್ರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಮೆಸೇಜ್ ಕೂಡ ಡೈಲಿ ನಿಮಗೆ ಮೆಸೇಜ್ ಬರುತ್ತೆ ಯಾವ ಎಷ್ಟು ರೇಟ್ ಇದೆ ಅಂತ APMCಯಲ್ಲಿ. ಹಾಗೆಯೇ ತೋಟಗಾರಿಕಾ ಬೆಳೆಗಳಿಗಾದರೆ ಹಾಪ್ಕಾಮ್ಸ್, ತೋಟಗಾರಿಕಾ ಉತ್ಪನ್ನ ಬೆಳೆಗಾರರ ಸಹಕಾರ ಮಾರಾಟ ಮತ್ತು ಸಂಸ್ಕರಣಾ ಸಂಘಗಳಿರ್ತವೆ. ಇಲ್ಲಿ ಏನಾಗುತ್ತೆ ಅಂತೇಳಿದರೆ, ತಮ್ಮ ತೋಟಗಾರಿಕಾ ಬೆಳೆಗಳ ಉತ್ಪನ್ನಗಳನ್ನು ನೀವು ಇಲ್ಲಿ ಮಾರಾಟ ಮಾಡೋದ್ರಿಂದ ಹೆಚ್ಚಿನ ಬೆಲೆಗೆ ನೀವು ಮಾರಾಟ ಮಾಡಬಹುದು. ಅಂದರೆ ಮಧ್ಯವರ್ತಿಗಳಿಗಾದರೆ ಕಡಿಮೆ ಬೆಲೆಗೆ ತಗೋತಾರೆ. ಇಲ್ಲಿ ಸಾಮಾನ್ಯವಾಗಿ ಅಡಿಕೆ, ಕೋಕೋವಾ ಅಂತಹ ತೋಟಗಾರಿಕಾ ಉತ್ಪನ್ನಗಳನ್ನು ಮಾರಾಟ ಮಾಡೋದ್ರಿಂದ ನಿಮಗೆ ತೆಂಗುವೂ ಕೂಡ ಸಪ್ರೇಟ್ ಇರುತ್ತೆ, ಹಾಗೆ ಅರೆಕನಟಿಗೆ ಸಪ್ರೇಟ್ ಇರುತ್ತೆ. ಹೀಗೆ ವಿವಿಧ ಹಾಪ್ಕಾಂಪ್ಸ್ನಲ್ಲಿ ಸೌಲಭ್ಯ ಇರೋದ್ರಿಂದ ರೈತರು ಹೆಚ್ಚಿನ ಬೆಲೆಗೆ ಮಾರಾಟವನ್ನು ಮಾಡ್ಬೋದು. ಈ ಎಲ್ಲ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳನ್ನು ನೇರವಾಗಿ ಈ ಸರ್ಕಾರಿ ಸ್ವಾಮ್ಯದ ಅಥವಾ ಸಹಕಾರ ಸಂಘಗಳಲ್ಲಿ ಮಾರೋದ್ರಿಂದ ಹೆಚ್ಚಿನ ಬೆಲೆಗೆ ಮಾರಾಟವನ್ನು ಮಾಡ್ಬೋದು. ಅದೇ ಮಧ್ಯವರ್ತಿ ಅಥವಾ ದಲ್ಲಾಳಿಗಳ ಜೊತೆ ಮಾಡಿದ್ರೆ ನಿಮಗೆ ಕಡಿಮೆ ಬೆಲೆಗೆ ಅವರು ಕೇಳ್ತಾರೆ, ಇದರಿಂದ ನಿಮಗೆ ಹೆಚ್ಚು ನಷ್ಟವಾಗುತ್ತೆ, ಇದರ ಲಾಭ ಹೆಚ್ಚು ಮಾಡೋಕ್ಕೆ ಸಾಧ್ಯವಾಗಿಲ್ಲ, ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಕೇಳ್ತಾರೆ. ಹೀಗೆ ಸಹಕಾರ ಸಂಘ ಅಥವಾ ಸರ್ಕಾರಿ ಸ್ವಾಮ್ಯದ ಕೇಂದ್ರಗಳಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡೋದ್ರಿಂದ ಹೆಚ್ಚಿನ ಬೆಲೆಗೆ ತಮ್ಮ ಉತ್ಪನ್ನಗಳಿಗೆ ತಕ್ಕ ಬೆಲೆಯನ್ನು ಕೂಡ ಇಲ್ಲಿ ರೈತರು ಪಡೆಯಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.